Hi friends, ellarigu namaskara. Welcome back to my channel Shridevi Simple Life. Friends, banni ivattu nim jothege shanivara amavasya ittala aa logana nim jothe share maadkonagattini. Ninne ondina video hakakagalilla friends, hangagi ivattu matta video na hakidraitu anta nim jothe share maadkonagattini shanivarada logana. Nodri uppin deepanu kuda ilubeku, amele amavasyane ittu avattu. ಹಂಗಾಗಿ ಬೇಗನೆ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಕತ್ತೀನಿ ನೋಡ್ರಿ. ಹೊಸಲಿಗೆ ಈ ರೀತಿಯಾಗಿ ರಂಗೋಲಿನ ಹಾಕಿನಿ. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಹೊಸದಾಗಿ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ನಾನು ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದ್ದೆ, ಅದೇನಂತ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಪ್ಲೀಸ್ ಲೈಕ್ ಮಾಡಿರಿ. ಅಮಾವಾಸ್ಯೆ ಇತ್ತಲ್ಲ, ಕಳಿಸಿದ್ದು ಕಾಯಿ ತೆಗೆದುಬಿಟ್ಟು ಬೇರೆ ಕಾಯಿ ಹೊಸ ಕಾಯಿನ ಪೂಜೆ ಮಾಡಿ ಈಗ ಹಳೆ ಕಾಯಿನ ಹೊಡಿತಾ ಇದ್ದೀನಿ ಫ್ರೆಂಡ್ಸ್. ನಾನು ಪ್ರತಿ ಅಮಾವಾಸ್ಯೆಗೂ ಅದೇ ರೀತಿ ಮಾಡ್ತೀನಿ ನೋಡಿರಿ. ನಮಿತಾ ವಿಡಿಯೋ ಮಾಡ್ಯಾಳ, ವೈಡಲ್ಲಿ ಇಟ್ಬಿಟ್ಟು ವೈಡ್ ಆ್ಯಂಗಲಲ್ಲಿ ವಿಡಿಯೋ ಮಾಡಿದಾಳಲ್ಲ, ಹಾಗಾಗಿ ಈ ರೀತಿ ಕನಸಾಗತ್ತೈತಿ ವಿಡಿಯೋ. ಬೇಡ ಆ ರೀತಿ ಮಾಡಬೇಡ ಅಂದ್ರೂ ಇರಲಿ ಮಮ್ಮಿ, ಚೆನ್ನಾಗೈತಿ ಅಂತ ಅಂದು ಮಾಡ್ತಾಯಿದ್ಲು. ಆಮೇಲೆ ಫ್ರೆಂಡ್ಸ್ ಬನ್ನಿ, ನಿಮ್ಗೆ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಡಿಯೋನ ತೊಗೊಂಬಂದೀನಿ. ಆಮೇಲೆ ಮೊನ್ನೆ ನಮ್ಮಿ ತನ್ನ ಬರ್ತಡೇ ಆಯ್ತಲ್ಲ, ಬರ್ತಡೇ ಆದಮೇಲೆ ವಿಶ್ ಮಾಡಿದರು. ವಿಶ್ ಮಾಡಿ ಆಮೇಲೆ ಕೆಲವೊಬ್ಬರು ನಾನು ನೆಗೆಟಿವ್ ಕಮೆಂಟು ಅಂತ ಹೇಳಲ್ಲ, ಅವರು ಕೇಳಿರೋದಕ್ಕೆ ನಾನು ಆನ್ಸರ್ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ತಂಗಿ ಏನು ಗಿಫ್ಟ್ ಕೊಟ್ಲು ಅಂತಂದು ಕೇಳಿದರು, ಬಟ್ ನಾನು ಇನ್ನೂ ಏನು ಗಿಫ್ಟ್ ಕೊಟ್ಟಿಲ್ಲ ಅವರು ಅಂತ ಹೇಳಿದೆ. ಆಮೇಲೆ ಇನ್ನೊಬ್ಬರು ಹೌದು ನಾನು ಅದನ್ನೇ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ, ಅವ್ರ ತಂಗಿ ಏನು ಗಿಫ್ಟ್ ಕೊಟ್ಟರು, ಯಾವಾಗ ನೋಡಿದರು ಫುಲ್ ಫ್ಯಾಮ್ಲಿ ಅವ್ರ ಮನೆಯಲ್ಲೇ ಇರ್ತಾರೆ ಅಂತಂದು ಕಮೆಂಟ್ ಮಾಡಿದರು. ಫುಲ್ ಫ್ಯಾಮ್ಲಿ ಅವರು ನಮ್ಮ ಮನೇಲಿ ಯಾವತ್ತೂ ಇರೋದಿಲ್ಲ, ನಾನಾಗ್ಲಿಕ್ಕೆ ಕರೆದ್ರೆ ಬರ್ತಾರ ಇಲ್ಲಾಂದ್ರೆ ಇಲ್ಲ, ಅವರು ಕೂಡ ನಮ್ಮನ್ನು ಕರೀತಾರೆ, ಬಟ್ ನಾವು ಅವ್ರ ಮನೆಗೆ ಹೋಗೋಕ್ಕಾಗೋದಿಲ್ಲ. ನಾವೇನು ಕರ್ಕೊಂಡು ಎತ್ಕೊಂಡು ಮ್ಯಾಲೆ ಹೋಗಬೇಕು, ಆದ್ರೂ ಹೋಗಿರ್ತೀವಿ ಒಂದೊಂದು ಸಲ, ಬಟ್ ಪದೇ ಪದೇ ಹೋಗಕ್ಕೆ ಆಗಂಗಿಲ್ಲ. ನಾವೇನು ಎತ್ಕೊಂಡು ಮ್ಯಾಲೆ ಹೋಗಬೇಕು, ಅವ್ರದ್ದು ಮನೆ ಮ್ಯಾಲೆ ಐತಿ, ಗ್ರೌಂಡ್ ಫ್ಲೋರ್ ಆಗಿದ್ರೆ ನಾನೇ ನಡ್ಕೋತ ಆಕಿನ ಕರ್ಕೊಂಡು ಅವ್ರ ಮನೆಗೆ ಹೋಗ್ಬೋದಿತ್ತು. ಕರಿತಾಳಕಿ ಬಾ ಅಂತಂದು, ಬಟ್ ನಮ್ಗೆ ಹೋಗೋಕ್ಕಾಗಲ್ಲ. ಆಮೇಲೆ ಗಿಫ್ಟು ಈ ಸಲ ಏನೂ ಕೊಟ್ಟಿಲ್ಲ, ನಮಗೆ ತಗೋ ಕೊಟ್ಟಿಲ್ಲ, ನಾವೇನು ಬರ್ತಡೇನೂ ಕೊಟ್ಟಿಲ್ಲ. ಹೋದ ವರ್ಷನ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ಅವರು, ಹಾಗಾಗಿ ನಾನು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ಕೊಂಡಿನಿ ಹಳೆ ವಿಡಿಯೋದಾಗೂ ಕೂಡ. ಕೊಡಬೇಕಂತನೇ ಇತ್ತು ಅವ್ರಿಗೂ ಕೂಡ ಗಿಫ್ಟ್, ಬಟ್ ಮಕ್ಕಳೇ ಮತ್ತೆ ಯಾವಾಗಾರ ಕೊಟ್ರಾಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದಾರಂತ. ಆಮೇಲೆ ನಮ್ಮ ತಂಗಿ ಹಸ್ಬೆಂಡು ಒಂದು ಮಾತು ಹೇಳ್ತಾನೆ ಯಾವಾಗಲೂ, ಇವಾಗಲೇ ಚಿಕ್ಕ ಪುಟ್ಟ ಗಿಫ್ಟ್ ಕೊಡೋದಕ್ಕಿಂತ ನಾಳೆ ಅವ್ರ ಮದುವೆಗೆ ಒಂದು ದೊಡ್ಡ ಗಿಫ್ಟ್ ಕೊಡ್ತೀನಿ ನಾನು ಅಂತ ಎಲ್ಲ ಹೇಳ್ತಾರೆ. ಅಷ್ಟು ಸಾಕಲ್ವ, ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಮುಂದೆ ನಾವು ಹೆಲ್ಪ್ ಮಾಡ್ತೀವಿ ಅವ್ರ ಮದುವೆಗೆ ಅಂತಾರಲ್ಲ, ಅಷ್ಟೇ ಸಾಕು ನನಗೆ, ಖುಷಿ ಪಡ್ತೀನಿ ಅಷ್ಟರಲ್ಲೇ. ಕೊಟ್ಟರು ನಮ್ಮವರೇ, ಕೊಡಲಿಲ್ಲ ಅಂದರೆ ನಮ್ಮವರ, ಕೊಟ್ಟರೆ ಮಾತ್ರ ರಿಲೇಷನ್ಶಿಪ್ಪು ಅನ್ನೋದು ಇಟ್ಕೋಬಾರ್ದು ಯಾವಾಗಲೂ. ಅವರು ಬಂದು ನಮ್ಗೆ ನಮ್ಮ ಖುಷಿಯಲ್ಲಿ ಅವರು ಕೂಡ ಭಾಗಿಯಾಗ್ತಾರಲ್ಲ, ಅಷ್ಟೇ ಸಾಕು ನನಗೆ. ಹೋದ ವರ್ಷ ಹೊಸದು ಚೈನ್ ಕೊಡಿಸಿದಾರೆ ಫ್ರೆಂಡ್ಸು, ಕಾಲು ಚೈನು ಬೆಳೆಯುವು, ಅವನ್ನ ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ, ಇವತ್ತಿನ ಲಾಗಲ್ಲಿ ತೋರ್ಸೋಕ್ಕಾಗಲಿಲ್ಲ. ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಯಾವಾಗಲೂ ನಮ್ಮ ಮನೆಯಾಗ ಇರ್ತಾರೆ ಅವರು ಅಂತಂದು, ಯಾಕಂದ್ರೆ ನಾನು ಕರೆದಿರ್ತೀನಿ ಬರ್ತಾರೆ ಅವರು, ನಾನೇ ಕರೀಲಿಲ್ಲ ಅಂದರೆ ಅವ್ರು ಯಾಕೆ ಬರ್ತಾರೆ. ಎಲ್ಲರೂ ಒಟ್ಟಿಗೆ ಇದ್ದು ಎಂದರ ಒಂದಿನ ಹಬ್ಬ ಹುಣ್ಣಿಮೆ ಇದ್ದಾಗ ಕರೆದಿರ್ತೀನಿ ಬರ್ತಾರೆ, ಮತ್ತು ನಮ್ಮ ಜೊತೆಗೆ ಖುಷಿಯಾಗಿದ್ದು ಹೋಗ್ತಾರೆ ಅವರು. ನಮಗೆ ಅವ್ರ ಮನೆಗೆ ಹೋಗೋಕೆ ಜಾಸ್ತಿ ಆಗೋದಿಲ್ಲ, ಹಾಗಾಗಿ ನಾವು ಹೋಗೋದಿಲ್ಲ ಫ್ರೆಂಡ್ಸು. ಅವ್ರೇನು ಕರೆಯೋದಿಲ್ಲ ಅನ್ನಂಗಿಲ್ಲ, ಕರೀತಾರೆ ಬರ್ರಿ ಅಂತಾರೆ, ಹಬ್ಬಕ್ಕೆಲ್ಲ ಕರೀತಾರೆ. ನೀವು ಬಂದುಬಿಡ್ರಿ, ನಮ್ಗೆ ಅಲ್ಲಿ ಮ್ಯಾಗ ಹತ್ಕೊಂಡು ಬರೋಕ್ಕಾಗಲ್ಲ, ನಾವೇನು ಕರ್ಕೊಂಡು ಅಂತ ಹೇಳಿಬಿಟ್ಟು ಅವ್ರನ್ನ ಕರೆದಿರ್ತೀನಿ ನಾನು ಜಾಸ್ತಿ. ಇಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತು ಫ್ರೆಂಡ್ಸು. ಮೊನ್ನೆನೇ ನಾನು ಕಮೆಂಟ್ ಬಾಕ್ಸಲ್ಲಿ ಈ ರೀತಿ ಎಲ್ಲ ವಿವರವಾಗಿ ಹೇಳೋಕ್ಕಾಗಲ್ಲ, ಬಟ್ ಒಬ್ಬರು ಅಕ್ಕ ನಿಮ್ಮ ತಂಗಿ ಏನು ಗಿಫ್ಟ್ ಕೇಳಿದ್ರು ಅಂತ ಅಂದಿದ್ರಲ್ಲ, ಅವ್ರಿಗೆ ಹೇಳಿದ್ದೆ ಏನು ಏನು ಕೊಟ್ಟಿಲ್ಲ ಸಿಸ್ಟರ್ ಅಂತಂದು ಹೇಳಿದ್ದೆ. ಆಮೇಲೆ ಅವರು ಹಾಗೆ ಸುಮ್ಮನೆ ಕೇಳಿದೆ ಸಿಸ್ಟರ್ ಬೇಜಾರು ಮಾಡ್ಕೋಬೇಡ್ರಿ ಅಂತ ಅಂದರು.
ನನಗೇನು ಬೇಜಾರಾಗೋದಿಲ್ಲ, ಯಾಕಂದರೆ ಎಲ್ಲರಿಗೂ ಸಹಜ ಕೇಳುವಂಥದ್ದು, ಯಾಕಂದ್ರೆ ತಂಗಿ ಏನು ಕೊಟ್ಲು ಅನ್ನೋದೊಂದು ಇರುತ್ತೆ. ಎಲ್ಲ ಟೈಮಲ್ಲಿನೂ ವರ್ಷ ವರ್ಷನೂ ಗಿಫ್ಟ್ ಕೊಡಬೇಕು ಅನ್ನೋ ಅಂಥದ್ದು ಏನು ನೇಮ್ ಇಲ್ಲ. ಅವ್ರಿಗೆ ಅನುಕೂಲ ಇದ್ದಾಗ, ಅವ್ರಿಗೆ ಕೊಡಬೇಕು ಅನ್ನಿಸಿದಾಗ ಕೊಟ್ಟ ಕೊಡ್ತಾರೆ ಅವರು. ಎಷ್ಟು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಫ್ರೆಂಡ್ಸು, ಹಂಗಾಗಿ ಶೇರ್ ಮಾಡಿಕೊಂಡೆ. ಆಮೇಲೆ ನಮ್ಮ ಸಬ್ಸ್ಕ್ರೈಬರು ಹೋದ ವರ್ಷ ಡ್ರೆಸ್ ಕೊಡಿಸಿದ್ರು, ಆಮೇಲೆ ಏನೇನೋ ಒಟ್ಟು ಗಿಫ್ಟ್ ಬಂದಿದ್ದು ಹೋದ ವರ್ಷ. ಈ ವರ್ಷ ಗಿಫ್ಟ್ ಬಂದಿಲ್ಲ, ನಮ್ಮ ನಮ್ಮಿ ತನ್ನ ಬರ್ತಡೇ ಅಂತಾನೆ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟಿದ್ರು ಆಕಿಗೆ ಖುಷಿ ಪಡಿಸ್ರಿ ಅಂತ ಅಂದ್ಬಿಟ್ಟು. ಹಂಗಾಗಿ ಅದು ಅಮೌಂಟಲ್ಲಿ ನಾವು ಎಲ್ಲರೂ ಪಾರ್ಟಿ ಮಾಡಿದ್ವಿ ಉಷ್ಟ್ರು ಸೇರಿಕೊಂಡು. ನಮ್ಮ ಸಬ್ಸ್ಕ್ರೈಬರು ಕೂಡ ನಮ್ಮನ್ನು ಕೈ ಬಿಟ್ಟಿಲ್ಲ, ಯಾವಾಗಲೂ ನಮ್ಮ ಜೊತೆಗಿದ್ದಾರೆ. ಅದು ವಿದೇಶದಲ್ಲಿರುವಂಥ ಸಬ್ಸ್ಕ್ರೈಬರು, ಆಮೇಲೆ ಇಂಡಿಯಾದಲ್ಲಿರುವಂಥ ಸಬ್ಸ್ಕ್ರೈಬರ್ಸು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ಫ್ರೆಂಡ್ಸು ಸಪೋರ್ಟ್ ಮಾಡೋರಿಗೆ. ಈಗ ನೋಡಿರಿ, ನಾನು ಪೂಜೆ ಮಾಡಿದ್ನಲ್ಲ, ಪೂಜೆ ಮಾಡಿದಾದಮೇಲೆ ಪೊಂಗಲ್ ಮಾಡಿದೆ. ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಮಾಡಬೇಕಂತ ಇತ್ತು. ಸುಮ್ಮನೆ ಜಾಸ್ತಿ ಮಾಡಿ ಕೆಡಿಸೋದಕ್ಕಿಂತ ಬರೀ ಖಾರ ಪೊಂಗಲ್ ಮಾಡಿದ್ರೆ ತಿಂತಾರಂತ ಹೇಳ್ಬಿಟ್ಟು ಖಾರ ಪೊಂಗಲ್ ಮಾಡಿದ್ದೆ. ದೇವ್ರಿಗೆ ನೈವೇದ್ಯ ಹಿಡಿದೆ. ಆಮೇಲೆ ಬೆಳಿಗ್ಗೆ ಬಟ್ಟೆನೂ ಕೂಡ ನೆನೆಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ. ಒಂದು ಲೋಡ್ ಆಗಿತ್ತು, ಇನ್ನೊಂದು ಲೋಡು ಕೂಡ ಓಡ್ತಾ ಇತ್ತು. ನೋಡಿರಿ, ಈಗ ಎಲ್ಲರಿಗೂ ತಾಟಿಗೆ ಹಾಕಿ ಕೊಟ್ಟಿನಿ, ತಿನ್ನಬೇಕೀಗ. ನಾನು, ನವ್ಯ, ನಮಿತ ರಾತ್ರಿ ಗಣೇಶನ ಮಾಡಿ ಇಟ್ಕೊಂಡಿದ್ಲು ಸ್ಕೂಲಿಗೆ ತೊಗೊಂಡೋಗ್ಬೇಕಂತ, ಬಟ್ ಸ್ಕೂಲಿಗೆ ಹೋಗೋಕೆ ಆಗಲಿಲ್ಲ ಆಕಿಗೆ, ಲೇಟಾಗಿ ಎದ್ದು ಬಿಟ್ಲಕ್ಕಿ. ನಮಗೂ ಕೂಡ ಅವತ್ತು ಎಚ್ಚರನ ಆಗಿದ್ದಿಲ್ಲ. ಪರವಾಗಿಲ್ಲ ಬಿಡು, ಇವಾಗೇನು ಕ್ಲಾಸ್ ಅಷ್ಟು ನಡೆಯೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದಿನ ರಜೆ ಹಾಕಿಸಿದೆ ಶನಿವಾರ. ಆಕಿನೂ ಕೂಡ ಸ್ನಾನ ಮಾಡ್ಕೊಂಬಂದು ತಿಂತಾ ಇದ್ದಾಳೆ ನೋಡಿರಿ, ಚೆನ್ನಾಗೈತಿ, ಯಮ್ಮಿ ಆಗೈತಿ ಅಂತಂದ್ಲು. ಪೊಂಗಲ್ ಏನಂದರೆ ಆಗ ಬಿಸಿ ಬಿಸಿಯಾಗಿಯೇ ತಿಂದ್ಬಿಡ್ಬೇಕು ಫ್ರೆಂಡ್ಸು, ಭಾಳ ರುಚಿ ಇರುತ್ತೆ. ನಾನು ಆಲ್ರೆಡಿ ಪೊಂಗಲ್ ರೆಸಿಪಿನ ಶೇರ್ ಮಾಡ್ಕೊಂಡಿನಿ. ಯಾರೇ ಎಲ್ಲ ಪೊಂಗಲ್ ಮಾಡಬೇಕು ನಾನು ಅಂದ್ಕೊಂಡ್ರೆ ಪ್ಲೀಸ್ ರೆಸಿಪಿ ವಿಡಿಯೋದೊಳಗೆ ಹೋಗಿ ನೋಡಿರಿ, ಪೊಂಗಲ್ ರೆಸಿಪಿನ ಶೇರ್ ಮಾಡಿನಿ. ಸೂಪರಾಗಿರುತ್ತೆ ಫ್ರೆಂಡ್ಸು, ಬಿಸಿ ಬಿಸಿ ತಿಂದ್ರೆ ಹೊಟ್ಟೆ ತುಂಬುತ್ತಾ, ಆಮೇಲೆ ಬಾಯಿಗೆ ಏನೂ ರುಚಿ ಬರೋದಿಲ್ಲ ನೋಡಿರಿ. ಆವಾಗ ಇದನ್ನು ತಿಂದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ, ಅದು ಬಂದೈತಿ. ಅದನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತಿಂದ್ಬಿಟ್ಟು. ಅಲ್ಲೇ ನಾವು ತಿಂತಾ ಇರಬೇಕಾದ್ರೆ ಬಂತದು ಆರ್ಡ್ರು, ತೊಗೊಂಬಂದು ಅಲ್ಲೇ ಪಕ್ಕಕ್ಕೆ ಇಟ್ಕೊಂಡು ಕುಂತಾಳೆ ನಮ್ಮ ನಮಿತ. ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನೋಡಿರಿ. ಉಪ್ಪು ಹಾಕಕ್ಕೆ ಇದನ್ನು ಆರ್ಡ್ರ್ ಮಾಡಿದ್ದೆ ಮೀಶೋದೊಳಗೆ, ಚಿಕ್ಕದೈತಿ. ನಾನು ಇದನ್ನು ನೋಡಿಬಿಟ್ಟು ತೊಗೊಂಡೆ, ಏನು ರಿವ್ಯೂ ತುಂಬ ಸ್ಮಾಲ್ ಸೈಜ್ ಐತಿ, ಚೆನ್ನಾಗೈತಿ, ತೊಗೋಬೋದು ಅಂತಂದು ಹೇಳಿದರು. ಹಾಗಾಗಿ ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸು. ಅದರಲ್ಲಿ ಪಿಕ್ಚರಲ್ಲಿ ತುಂಬ ದೊಡ್ಡ ದೊಡ್ಡ ಕಾಣಿಸ್ತಾವೆ, ಬಟ್ ಸೈಜ್ ಮಾತ್ರ ಚಿಕ್ಕದು. ಪರವಾಗಿಲ್ಲ, ಜಾಗನೂ ಕೂಡ ಕಡಿಮೆ ಹಿಡಿಸುತ್ತೆ, ದೊಡ್ಡದು ತೊಗೊಂಡ್ರೆ ಜಾಗ ಜಾಸ್ತಿ ಬೇಕಾಗುತ್ತೆ. ಇದು ತುಂಬ ಅಷ್ಟು ಎರಡು ಕಡೆ ಒಂದು ಸಣ್ಣ ಉಪ್ಪು ಒಂದು ದೊಡ್ಡ ಉಪ್ಪು ಹಾಕಿ ಇಟ್ಕೊಂಡ್ಬಿಟ್ರೆ ಖಾಲಿ ಆದಾಗ ಮತ್ತೆ ನಾವು ಸ್ಟೋರ್ ಮಾಡ್ಕೋಬೋದು ನೋಡಿರಿ. ಡಿಸೈನ್ ಈ ಥರ ಐತಿ. ಇದಕ್ಕೊಂದು ಟ್ರೇನು ಕೂಡ ಕೊಟ್ಟಾರ ಅದಕ್ಕೆ ಈ ಥರದ್ದು. ಚೆನ್ನಾಗೈತಿ ಡಿಸೈನ್ ಮಾತ್ರ, ನಂಗೆ ಇಷ್ಟ ಆಯಿತು. ಹಂಗಾಗಿ
ಆರ್ಡ್ರ್ ಮಾಡಿದೆ. ಬಟ್ ಇದು ಸೈಜಿಗೆ ದುಡ್ಡು ಜಾಸ್ತಿ ಆಯಿತು ಅನಿಸುತ್ತೆ ನನಗೆ. 355 ತೊಗೊಂಡಾರ. ಬೇರೆದ್ರೊಳಗೂ ಕಂಪೇರ್ ಮಾಡಿ ನೋಡಿದೆ ನಾನು. ಬಟ್ ಇದರಲ್ಲಿ ಒಂದು 20 ರೂಪಾಯಿನ 40 ರೂಪಾಯಿ ಕಡಿಮೆ ಅನ್ನಿಸ್ತು. ಆಮೇಲೆ ಫ್ರೀ ಡೆಲಿವರಿ, ಹಾಗಾಗಿ ತೊಗೊಂಡೆ ಫ್ರೆಂಡ್ಸ್. ಎಲ್ಲ ಸೇಮು, ಇವರು ಫ್ರೀ ಡೆಲಿವರಿ ಕೊಡ್ತಾರೆ, ಅವ್ರು ಡೆಲಿವರಿ ಚಾರ್ಜ್ ಕೂಡ ಸೇರಿಸ್ಕೊಂಡು ತೊಗೊತಾರೆ ಬೇರೆ ಆ್ಯಪಲ್ಲಿ. ಹಂಗಾಗಿ ಇದೇ ಬೆಸ್ಟ್ ಅನ್ನಿಸ್ತು ಮೀಶೋದಲ್ಲಿ, ಹಂಗಾಗಿ ತೊಗೊಂಡೆ. ಬಟ್ ಸ್ಮಾಲ್ ಸೈಜ್ ತುಂಬ, 50 ml ಅಷ್ಟೇ ಹಿಡಿಸುತ್ತೆ. ಇವು ನೋಡೋಕ್ಕೆ ತುಂಬ ದೊಡ್ಡದು ಕಾಣಿಸುತ್ತೆ ಅಷ್ಟೆ. ಇಷ್ಟ ಆಯಿತು ಫ್ರೆಂಡ್ಸ್ ನನಗಂತೂ, ಪರವಾಗಿಲ್ಲ. ಬಟ್ ಕಾಸ್ಟ್ಲಿ ಅನ್ನಿಸ್ತು. ಬೇರೆ ವೆಬ್ಸೈಟಲ್ಲಿ ನೋಡಿದ್ದೆಲ್ಲ ಅದರಲ್ಲಿ ರೇಟ್ ಜಾಸ್ತಿ ಇತ್ತು, ಇದೇ ಸೇಮ್ ನೋಡ್ರಿ. ಮತ್ತು ಸಾಯಂಕಾಲ ಮಾಡಾಗ್ಬಿಡ್ತು. ಎಲ್ಲ ಯೂನಿಫಾರ್ಮು, ಎಲ್ಲ ಬಟ್ಟೆಗಳನ್ನು ವಾಶ್ ಮಾಡಿದ್ವಲ್ಲ, ಅವನ್ನ ತೊಕೊಂಬರಕ್ಕಂತ ಬಂದಿವಿ ಇಬ್ಬರು. ಒಬ್ಬರಿಗೆ ಆದ್ರೆ ಮತ್ತು ರಪ್ಪ ಮಳೆ ಬಂತಂದ್ರೆ ಒಣಗಿದ್ದು ತೋಲ್ಬಿಡ್ತಾವೆ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರನ್ನು ಕೂಡ ಕರ್ಕೊಂಬಂದಿನಿ ಬಟ್ಟೆ ತೆಗಿಯೋಕ್ಕೆ. ಈಗ ನೋಡ್ರಿ, ನಾನು ಸಪ್ರೇಟ್ ಮಾಡಾಕತ್ತೀನಿ. ಯಾಕಂದ್ರೆ ಕೆಲವೊಂದಿಷ್ಟು ದಪ್ಪ ಇರೋವು ಒಣಗಿದ್ದಿಲ್ಲ, ತೆಳಗಿರೋವೆಲ್ಲ ಒಣಗಿದ್ವು. ಹಾಗಾಗಿ ನಾನು ನಮ್ಮ ಮನೆಯವ್ರಿಗೆ ಹೇಳಾಕತ್ತಿದ್ದೆ, ಹಸಿವು ಬೇರೆ ಒಣಗಿದ್ದು ಬೇರೆ ಇಡೋಣ ಅಂತ ಹೇಳಿಬಿಟ್ಟು ಹೇಳಾಕತ್ತಿದ್ದೆ. ಅವರು ಕೇಳ್ತಾನೆ ಇಲ್ಲ ತಂದು ಹಾಕ್ತಾ ಇದ್ರು. ಆಗ ನಾನು ಹೇಳಿದ್ರು ಕೇಳೇ ಇಲ್ಲ ಅವರು. ಮತ್ತು ನಾನೇ ಆಮೇಲೆ ಸಪ್ರೇಟ್ ಮಾಡಿಕೊಂಡು ಹಸಿ ಇದ್ವಲ್ಲ, ಹಸಿ ಅಂದರೆ ನಮ್ಮ ಇರ್ತಾವೆ ಸ್ವಲ್ಪ, ಇನ್ನೊಂದು ತಾಸು ಚೆನ್ನಾಗಿ ಚೊಕ್ಕ ಬಿಸಿಲು ಬಿದ್ದಿದ್ರೆ ಅಷ್ಟು ಎಲ್ಲ ಒಣಗಿ ಬಿಡ್ತಿದ್ವು. ಬಟ್ ಬಿಸಿಲು ಜಾಸ್ತಿ ಬೀಳಲಿಲ್ಲ, ಮಳೆ ಆಗೋಂಗಾಯಿತು, ಮಾಡಾಗಿತ್ತು. ಹಾಗಾಗಿ ಎಲ್ಲನೂ ತೊಕೊಳತೀನಿ ನಾನು ನಮ್ಮ ಮನೆಯವರು ಸೇರಿ. ಆಮೇಲೆ ನಮಗೆ ತಂದು ಕರಾಟೆ ಡ್ರೆಸ್ಸು, ಯೂನಿಫಾರ್ಮು ಎಲ್ಲ ದಪ್ಪ ದಪ್ಪ ಇದಾವಲ್ಲ, ಬೇಗ ಒಣಗದೇ ಇಲ್ಲ. ವಾಷಿಂಗ್ ಮಿಷಿನ್ನಾಗ ಹಾಕಿದ್ರೂ ಕೂಡ ಇದು ಕರಾಟೆ ಡ್ರೆಸ್ಸು ಮತ್ತು ಯೂನಿಫಾರ್ಮು ಕೈಯಲ್ಲೇ ವಾಶ್ ಮಾಡಬೇಕು, ವೈಟ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ನೋಡಿರಿ, ಇವನ್ನೆಲ್ಲ ತೊಕೊಂಡು ಮನೆಗೆ ಹೋಗೋದಷ್ಟೇ ಕೆಲಸ ಈಗ. ಏನಂದರೆ ಇದು ಮೀಶೋದಲ್ಲಿ ಆ ಪ್ರಾಡಕ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆಲ್ಲ. ತುಂಬ ಚಿಕ್ಕದು ಫ್ರೆಂಡ್ಸು, ಬೇಕಂದರೆ ನೀವು ತೊಗೋಬೇಕು ಅಂದ್ಕೊಂಡ್ರೆ ಏನಂದರೆ ದೊಡ್ಡದೇ ತೊಗೊಳ್ಳಿ. ನಮಗೆ ನಮ್ಮ 4 ಮಂದಿಗೆ ಸಾಕಾಗುತ್ತೆ ಸಣ್ಣ ಫ್ಯಾಮ್ಲಿಗೆ, ಚಿಕ್ಕ ಚಿಕ್ಕವು. ಬಟ್ ದೊಡ್ಡ ಫ್ಯಾಮ್ಲಿ ಇದ್ದೀವಿ, ನಮ್ಗೆ ದೊಡ್ಡ ಬೇಕಂದರೆ ಅದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ರೇಟು ಕೂಡ ಜಾಸ್ತಿನೇ ಆಯಿತು ಅನ್ನಿಸ್ತು ನನಗೆ. ಸೆರಾಮಿಕ್ ಪಾಟು ಹೊರಗಡೆ ಇಲ್ಲಿ ನಾನು ಆರ್ ನಗರದಾಗ ದೊಡ್ಡದು ಕೇಳಿದಾಗ ಒಂದೊಂದಕ್ಕೆ 500 ರೂಪಾಯಿ ಹೇಳಿದರು. ಬಟ್ ದೊಡ್ಡದಲ್ವಾ, 500 ರೂಪಾಯಿ ಅನಿಸುತ್ತೆ. ಇವು ಚಿಕ್ಕ ಚಿಕ್ಕ ಅದಾವು, 355 ರೂಪಾಯಿ ತೊಗೊಂಡ್ರು, ಪರವಾಗಿಲ್ಲ. ನನಗಂತೂ ಡಿಸೈನ್ ಮಾತ್ರ ತುಂಬ ಇಷ್ಟ ಆಯಿತು, ಕಲರ್ ಕಾಂಬಿನೇಷನು ಅದೆಲ್ಲ. ಹಾಗಾಗಿ ಇರಲಿ ಅಂತಂದು ಇಟ್ಕೊಂಡಿನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದಾವು. ಉಪ್ಪನ್ನ ಮತ್ತು ಉಪ್ಪು ಯಾವತ್ತು ಪ್ಲಾಸ್ಟಿಕ್ ಆಮೇಲೆ ಸ್ಟೀಲಿಂದ್ರಾಗ ಹಾಕಿ ಇಡಬಾರ್ದಂತ, ಒಂದು ಮಣ್ಣಿನ ಮಡಿಕೆಯಲ್ಲಿ ಇಡಬೇಕು, ಇಲ್ಲಾಂದ್ರೆ ಸೆರಾಮಿಕ್ ಪಾಟ್ ಬರ್ತಾವಲ್ಲ ಇವಾಗ ನಾನು ತರಿಸಿದ್ದೀನಿ ಅಂಥದ್ದು, ಅಥವಾ ಗಾಜಿನ ಬಾಟ್ಲ ಅಲ್ಲಿ ಹಾಕಿಡಬೇಕಂತ ಉಪ್ಪನ್ನ. ಹಾಗಾಗಿ ನಾನು ತುಂಬ ದಿವಸದಿಂದ ಅಂದ್ಕೊತಿದ್ದೆ. ಬಟ್ ಹೊರಗಡೆ ಹೋದಾಗ ಸಿಗ್ತಾ ಇರಲಿಲ್ಲ, ಸಿಕ್ಕರೆ ತುಂಬ ಕಾಸ್ಟ್ಲಿ ಇರ್ತಿತ್ತು. ಹಂಗಾಗಿ ಸುಮ್ಮನೆ ಮನೆಗೆ ಬಂದು ಕೊಡ್ತಾರಲ್ಲ ಆರ್ಡ್ರ್ ಮಾಡಿದ್ರಾಯಿತು ಅಂತ ಮಾಡಿದೆ. ಸ್ವಲ್ಪ ದೊಡ್ಡದಿರುತ್ತೆ ಅಂತ ನಾನು ಅಂದ್ಕೊಂಡೆ. ತುಂಬಾ ಚಿಕ್ಕದು, ಒಂದು 50 ml ಅಥವಾ 100 ml ಹಿಡಿಸುತ್ತಾ ಇಲ್ಲ ಗೊತ್ತಿಲ್ಲ, ಅಷ್ಟೇ ಐತಿ ಫ್ರೆಂಡ್ಸ್. ಚಿಕ್ಕ ಚಿಕ್ಕದು ಅದು ಹಾಕ್ಕೊಂಡು ಖಾಲಿ ಅದ ಮತ್ತು ಬೇಕಂದ್ರೆ ಹಾಕ್ಕೋಬೋದು. ಇವಾಗ ಬಟ್ಟೆ ತೊಕೊಂಡು ಮನೆಗೆ ಹೋಗೋದು ಫ್ರೆಂಡ್ಸು. ಇನ್ನೇನು ಇವತ್ತಿನ ವೀಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ ಅನ್ನೋದು ಕಾಣಿಸುತ್ತೆ ನೋಡಿರಿ, ಅದನ್ನು ಟಚ್ ಮಾಡಿ. ಬೆಲ್ ಐಕನ್ ಟಚ್ ಮಾಡಿದರೆ ಆಲ್ ಅನ್ನೋ ಆಪ್ಷನನ್ನು ನೀವು ಟಚ್ ಮಾಡಬೇಕು. ಆವಾಗ ನಾನು ಹಾಕುವಂಥ ವೀಡಿಯೋಸು ನಿಮಗೆ ಮೊದಲು ಬಂದು ತಲುಪ್ತವೆ. ತುಂಬ ಜನ ವೀಡಿಯೋಸ್ ನೋಡ್ತಾರೆ ಬಟ್ ಸಬ್ಸ್ಕ್ರೈಬೇ ಮಾಡೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿದರೆ ಏನು ಖರ್ಚಾಗೋದಿಲ್ಲ, ದುಡ್ಡು ವೇಸ್ಟ್ ಆಗೋಲ್ಲ, ಏನಿಲ್ಲ ಫ್ರೆಂಡ್ಸು, ಫ್ರೀ ಆಗೈತಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನಾನು ಹೊಸ ವ್ಲಾಗೊಂದಿಗೆ ಸಿಗ್ತೀನಿ ಫ್ರೆಂಡ್ಸು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ, ಎಲ್ಲರಿಗೂ ಥ್ಯಾಂಕ್ಸು. ಯಾರೆಲ್ಲ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ, ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೇ ಇರಲಿ.